ಎಲ್ಲಾ ಸೇನೆಗಳಿಗೂ ಬಿಜೆಪಿಯ ಮೂರನೇ ನಂಬರ್ ಕಮಲದ ಗುರುತಿಗೆ ಓಟ್ ಹಾಕುವುದರ ಮುಖಾಂತರ ಪಿ ಸೋಮಣ್ಣನ ಅವರನ್ನು ಜೈಶೀಲನನ್ನಾಗಿ ಮಾಡಿ ಸಂಕಲ್ಪಿಸಬೇಕಾಗಿರುವುದು ನಾವು ವಿನಂತಿ ಕೊಡ್ತೇವೆ. ದಯವಿಟ್ಟು ಈಗಿನ ಪಿ ಸೋಮಣ್ಣನವರು ನಮ್ಮ ಎಲ್ಲರ ಪಟ್ಟಣಕ್ಕೆ ಆಗಮಿಸಿದ್ದಾರೆ. ಎಲ್ಲರೂ ಸಹ ಪಿ ಸೋಮಣ್ಣನವರ ಕಮಲದ ಗುರುತಿಗೆ ಓಟ್ ಹಾಕ್ತೇವೆ. ವಿನಂತಿ ಮುಬಾರಕ್, ಕೋಡಿ ಮುಬಾರಕ್. ಎಲ್ಲ ಸುರೇಶ್ ಬಾಬು ಸಹಯೋಗ ಮಗ ನೋಡಬೇಕಾಗುತ್ತೆ. ನಾವು ನಮ್ಮನ್ನು ಶ್ರೀ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕಾಗಿ ಆಕ್ತೀಯವಾಗಿ ಕೇಳಿಕೊಳ್ಳುತ್ತೇವೆ. ಮಾನ್ಯ ಮುಸ್ಲಿಂ ಮತದಾರ ಬಂಧುಗಳೇ, ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸಿ ಬಿ ಸುರೇಶ್ ಬಾಬುರವರು ಎಲ್ಲ ಕಾಲಕ್ಕೂ ನಿಮ್ಮ ಜೊತೆಯಲ್ಲಿ ಬೂತ್ ಅಲ್ಲೂ ಕೂಡ ಎರಡೂ ಪಕ್ಷಗಳು ಒಟ್ಟಾಗಿ ಸೇರಿ ಇವತ್ತು ಅಲ್ಲಿರ್ತಕ್ಕಂಥ ಮತದಾರನ ಓಲೈಸಿ ಹೆಚ್ಚಿನ ಮತವನ್ನು ಹಾಕ್ಸ್ಲಿಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ನಿಮ್ಮ ಶ್ರಮ ಇರಬೇಕು ಅಂತಕ್ಕಂಥದ್ದು ನಾನಾದರೂ ಕೂಡ ಕೈ ಮುಗಿದು ಮನವಿ ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಇರ್ತಕ್ಕಂಥ ನಾಲ್ಕು ದಿವಸ ಮುಂದಿನ ಶುಕ್ರವಾರ ಚುನಾವಣೆ ಇದೆ. ಇವೆಲ್ಲರೂ ಒಟ್ಟಾಗಿ ನಿಂತು ಚುನಾವಣೆ ಎಲ್ಲ ಮತದಾರರು ಮತದಾನ ಮಾಡೋವರೆಗೂ ಕೂಡ ಇವೆಲ್ಲರೂ ಕೂಡ ಜೊತೆಲಿ ಇದ್ಕೊಂಡು ಕೆಲಸ ಮಾಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡಿಕೊಂಡು ಇವತ್ತು ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ. ನಮ್ಮ ಚಿಹ್ನೆ ಇರಲ್ಲ. ಕಳೆದ ಸತಿ ಏನಾಯ್ತು, ನಮ್ಮ ಅಭ್ಯರ್ಥಿಯಾದಂಥ ದೇವೇಗೌಡರು ಕಣದಲ್ಲಿದ್ದರಿಂದ ಅವತ್ತು ಕಾಂಗ್ರೆಸ್ ಚಿಹ್ನೆ ಇರಲಿಲ್ಲ. ಯಾಕೆ ಕಾಂಗ್ರೆಸ್ಸಿಂದ ನಾವು ವಾಪಸ್ ಬಂದ್ವಿ ಅಂತ ನೀವು ಕೇಳ್ಬೋದು. ಯಾಕೆ ಕಾಂಗ್ರೆಸ್ ಜೊತೆ ಹೋಗೋಕ್ಕಾಗ್ತಿರಲಿಲ್ಲ ದೇವೇಗೌಡರು ಅಂತ. ಇವತ್ತು ಇಂಡಿಯಾ ಅಂತ ಒಂದು ಒಕ್ಕೂಟವನ್ನು ಮಾಡಿಕೊಂಡ್ರು ಕಾಂಗ್ರೆಸ್ನವರು, ಮಾಡಿಕೊಂಡು ಅದರಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳಿಲ್ಲ ಜೆ ಡಿ ಎಸ್ನವ್ರನ್ನ. ಬೆಂಗಳೂರಲ್ಲೇ ಸಭೆ ಆದರೂ ಕೂಡ ಅದಕ್ಕೆ ಆಮಂತ್ರಣ ಮಾಡಲಿಲ್ಲ ಜೆ ಡಿ ಎಸ್ನವ್ರನ್ನ. ಹಾಗಾಗಿ ಇವತ್ತು ನಾವು ಇವತ್ತು ಏನು ಇಂಡಿಯಾ ಮೈತ್ರಿನಲ್ಲಿ ಸೇರ್ಕೋಬೇಕಾಯ್ತದೆ ಸನ್ಮಾನ್ಯ ದೇವೇಗೌಡರು. ಇವತ್ತು ಅವ್ರು ಮಾಡಿದ ಇದರಿಂದ ನಾವೆಲ್ಲರೂ ಕೂಡ ಹೇಳಬೇಕಾಗ್ತದೆ. ಮುಸಲ್ಮಾನ್ ಬಂಧುಗಳು ದಯಮಾಡಿ ಎಲ್ರಿಗೂ ಕೂಡ ಹೇಳಬೇಕಾಗ್ತದೆ. ಇವತ್ತು ನಾವೆಲ್ಲ ಇವ್ರಿಗೇನು ದೇಶದ ಉಳಿವಿಗಾಗಿ ನಾವೆಲ್ಲರೂ ಕೂಡ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನ ಮಾಡೋ ನಿಟ್ಟಿನಲ್ಲಿ ನಾವು ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಒಟ್ಟಾಗಿ ಇವತ್ತು ಚುನಾವಣೆ ಎದುರಿಸೋಣ. ಇವತ್ತು ನಮ್ಮ ಜೆ ಡಿ ಎಸ್ ಚಿಹ್ನೆ ಇರಲ್ಲ ಇದು ಇದರಲ್ಲಿ. ದಯಮಾಡಿ ತಾವೆಲ್ಲರೂ ಕೂಡ ಒಟ್ಟಾಗಿ ಕ್ರಮ ಸಂಖ್ಯೆ ಮೂರರಲ್ಲಿರ್ತಕ್ಕಂಥ ಕಮಲದ ಗುರುತಿಗೆ ತಾವು ಆಶೀರ್ವಾದ ಮಾಡಬೇಕು. ಸೋಮಣ್ಣ ಅವರು ಕೂಡ ಉತ್ತಮ ಕೆಲಸಗಾರರು, ಅವರು ಕೂಡ ಇವತ್ತು ಎರಡು ಬಾರಿ ಕಾರ್ಪೊರೇಟರ್ ಆಗಿ ಅದ ಏಳು ಬಾರಿ ಶಾಸಕರಾಗಿ 14 ವರ್ಷ ಸಚಿವರಾಗಿ ಕೆಲಸ ಮಾಡಿದ ಅನುಭವ ಇದೆ. ಈಗಾಗಲೇ ಅವರು ನಮ್ಮ 8 ಕ್ಷೇತ್ರಕ್ಕೆ ಅವರು ಒಂದು ನೀಲಿ ನಕ್ಷೆಯನ್ನು ಕೂಡ ತಯಾರು ಮಾಡಿದ್ದಾರೆ. ಇಷ್ಟು ಸಾವಿರಾರು ಕೋಟಿ ತಂದು ನಾವು ಅಭಿವೃದ್ಧಿ ಮಾಡೋಣ ಕೇಂದ್ರದಿಂದ ಅಂತಕ್ಕಂಥದ್ದು ಕೂಡ ಈಗ ಹೇಳಿದ್ರು. ಒಬ್ಬರು ಆರ್ ಡಿ ಪಿ ಆರ್ನ ಒಬ್ಬರು ಇವರು ರಿಟೈರ್ಡ್ ಆಗ್ತಾ ಇದ್ದಾರೆ, ಅವ್ರನ್ನ ನಾನು ನೇಮಕ ಮಾಡಿಕೊಂಡು ಅವ್ರ ಮುಖಾಂತರ ಏನು ಗ್ರಾಮೀಣದ ರಸ್ತೆಗಳು ಇರ್ಬೋದು, ನೀರಿಂದಿರ್ಬೋದು, ಸಮಸ್ಯೆಗಳು ಎಲ್ಲದಕ್ಕೂ ಕೂಡ ನಾನು ಕೈ ಜೋಡಿಸ್ತೀನಿ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಖಂಡಿತ ಅವ್ರು ಮಾಡ್ತಾರೆ, ಒಳ್ಳೆ ಮನುಷ್ಯ ಇದ್ದಾರೆ. ದಯಮಾಡಿ ನಾವೆಲ್ಲರೂ ಕೂಡ ಕ್ರಮ ಸಂಖ್ಯೆ ಮೂರರಲ್ಲಿ ಇರ್ತಕ್ಕಂಥ ಕಮಲದ ಗುರುತಿಗೆ ಮತ ಹಾಕಬೇಕು ಅಂತ ತಮ್ಮೆಲ್ಲರನ್ನು ಕೂಡ ವಿನಂತಿ ಮಾಡ್ಕೋತೇನೆ. ಈ ಚುನಾವಣೆ ವಿಶ್ವ ನೋಡ್ತಾ ಇದೆ. 11ನೇ ಸ್ಥಾನದಲ್ಲಿದ್ದಂತ ನಾವು ಎಷ್ಟನೇ ಸ್ಥಾನಕ್ಕೆ ಬಂದಿದ್ದೀವಿ? ಇವತ್ತು 5ನೇ ಸ್ಥಾನಕ್ಕೆ ಬಂದಿದ್ದೀವಿ. ಇನ್ನು 2 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಬರ್ತೀವಿ. ಈ 5 ವರ್ಷದಲ್ಲಿ ಭಾರತೀಯರು ವಿಶ್ವದ ನಂಬರ್ 1ನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಕೆಲಸಗಳಾಗ್ತವೆ. ನಮ್ಮ ದೇಶದ ಆರ್ಥಿಕ ಸಂಪನ್ಮೂಲ, ಈ ದೇಶದ ಬೆಳವಣಿಗೆ, ಈ ದೇಶದಲ್ಲಿ 370 ವಿಧಿಯನ್ನು ತೆಗೆದಾಕಿದ ಮೇಲೆ ಒಂದ್ಸಾರಿ ತಾವು ಮುಸಲ್ಮಾನ್ ಬಂಧುಗಳು ಕಾಶ್ಮೀರಕ್ಕೆ ಹೋಗಿ ಬನ್ನಿ. ಹಿಂದೇ ಇದ್ದ ಕಾಶ್ಮೀರ ಇವತ್ತಿನ ಕಾಶ್ಮೀರವನ್ನು ನೋಡಿ. 640 ಕಿಲೋಮೀಟ್ರು ಹೈವೇಯನ್ನು ಮಾಡಿಸಿ ಎಲ್ಲ ಕಡೆಯಲ್ಲೂ ಜಿಲ್ಲಾ ಕೇಂದ್ರಗಳಿಗೆ ಸುಸಜ್ಜಿತವಾದ ರಸ್ತೆಗಳು, 28,000 ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ಶಕ್ತಿ ವ್ಯವಸ್ಥೆ, ಗ್ರಾಮೀಣ ರಸ್ತೆಗಳು ಪ್ರಾಯಶಃ ನೆಮ್ಮದಿಯಿಂದ ಬದುಕೋದಕ್ಕೆ ದಾರಿ ಮಾಡಿದ್ದಾರೆ ಬಂಧುಗಳೇ. ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಇದು ನನ್ನ ಚುನಾವಣೆ ಅಲ್ಲ, ನಾನು ವೈಯಕ್ತಿಕವಾಗಿ ಒಂದು ನಿಮಿತ್ತ ಮಾತ್ರ. ಬಾಬಣ್ಣನ ಚುನಾವಣೆನೂ ಅಲ್ಲ, ಮಾಧುಸ್ವಾಮಿ ಚುನಾವಣೆನೂ ಅಲ್ಲ. ಈ ಚುನಾವಣೆ ದೇಶದ ಚುನಾವಣೆ. ಈ ದೇಶದ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಪಾತ್ರವಾದದ್ದು, ನಿಮ್ಮ ಮತಕ್ಕೆ ಬೆಲೆ ಇದೆ.